ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಮ್ಮ ಹಸಿವಾಗ್ತಿದೆ, ಕುತ್ಕೋ, ತರ್ತಾ ಇದ್ದೀನಿ ತಾನೆ. ಕಲ್ಕಿ ಊಟಕ್ಕೆ ಬಾರೋ. ಹಾ ಬಂದ್ಯಾದಕ್ಕೆ. ರಮ್ಯಾ ಊಟಕ್ಕೆ ಬಡಿಸ್ತಾ ಇರು. ಗಮ್ಯ, ಆಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ದೀಯಾ? ನಡಿ ಊಟ ಮಾಡು. ರಾಧಿಕಾ ದೊಡ್ಡಪ್ಪನ ಹತ್ರ ಚಾಲೆಂಜ್ ಹಾಕಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ? ಹ್ಞೂ ಅದಕ್ಕೆ ಒಂದ್ ವಾರದಲ್ಲಿ ಅದ್ ಹೇಗ್ ನಾನು ಇಂಟರ್ವ್ಯೂಲ್ ಸೆಲೆಕ್ಟ್ ಆಗಿ ಡ್ಯೂಟಿಗೆ ಹೋಗೋದು? ರಾಧಿಕಾ ನಿನ್ ಮೇಲೆ ನಂಬಿಕೆ ಇಟ್ಟು ಆ ಮಾತನ್ನ ಹೇಳಿದಾಳೆ. ಇನ್ಮೇಲಾದ್ರೂ ನಿನ್ ಭಯನ ದೂರ ತಳ್ಳಿ ಧೈರ್ಯವಾಗಿ ಹೋಗಿ ಇಂಟರ್ವ್ಯೂ ಕೊಡು. ಸರಿ ಅದಕ್ಕೆ. ರಮ್ಯಾ ಅದಕ್ಕೆ ಹೋಗಿ ರಾಧಿಕಾನ ಊಟಕ್ಕೆ ಕರಿ. ಅಕ್ಕನ ಅವಳಿರೋ ಮೂಡೇ ಬೇರೆ, ನಾನ್ ಹೋಗಲ್ಲಪ್ಪ. ಕಲ್ಕಿ ನೀನಾದ್ರೂ ಹೋಗಿ ಕರಿಯೋ. ಅಯ್ಯಯ್ಯೋ ಯಾಕತ್ಕೆ, ಇಲ್ಲಿ ಬ್ಯಾಂಡೇಜ್ ಹಾಕಿರೋ ಸಾಲ್ದ, ಈ ಕಡೆ ಹಾಕಿಸ್ಕೋಬೇಕಾ? ನೀನೇ ಹೋಗಿ ಕರಿ. ಏನತ್ತೆ ನೀವಿಷ್ಟು ಗಾಢವಾಗಿ ಯೋಚನೆ ಮಾಡ್ತಾ ಕೂತಿದ್ದೀರಾ? ಹೊಸ ಹೋಟ್ಲ್ ಓಪನ್ ಮಾಡಬೇಕು, ಅದಕ್ಕೆ ಭಾವ ಅವ್ರ ಮನೆಯವ್ರನ್ನ ಪೂಜೆಗೆ ಕರಿಬೇಕು. ಇಂಥ ಸಮಯದಲ್ಲೇ ಭಾವಂಗೂ ರಾಧಿಕಂಗೂ ಮಾತಿಗೆ ಮಾತು ಬೆಳೀತು. ಈಗ ರಾಧಿಕನ್ನ ಹೇಗೆ ಸಮಾಧಾನ ಮಾಡೋದು, ಅವಳನ್ನ ಭಾವನ ಮನೆಗೆ ಹೇಗೆ ಕರ್ಕೊಂಡು ಹೋಗೋದು, ಅವರನ್ನ ಹೋಟ್ಲ್ ಪೂಜೆಗೆ ಹೇಗೆ ಕರ್ಕೊಂಡ್ಬರಬೇಕು ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ ಕಣೆ. ಅತ್ತೆ ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ಖಂಡಿತವಾಗ್ಲೂ ರಾಧಿಕಾ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ನೀವೇ ನೋಡಿದ್ರಲ್ಲ ಸ್ವಲ್ಪ ಹೊತ್ತು ಮುಂಚೆ ಅವ್ರ ಜೊತೆ ಕೋಪದಲ್ಲಿ ಹೇಗೆ ಮಾತಾಡಿದ್ಲು ಅಂತ. ಈಗಿರುವಾಗ ನಮ್ ರಾಧಿಕಾ ಹೇಗ ಅವ್ರ ಮನೆ ಬಾಗ್ಲಕ್ ಹೋಗಿ ಅವ್ರನ್ನ ಪೂಜೆಗೆ ಬನ್ನಿ ಅಂತ ಕರೀತಾಳೆ? ಹಾಗಂತ ಅವ್ರನ್ನ ಕರೀದೇ ಇರಕ್ಕಾಗತ್ತಾ ಸುನೇನಾ? ಅವಳು ಬರದೆ ಹೋದ್ರು ನಾವು ಹೋಗಿ ಅವ್ರನ್ನ ಕರಿಬೇಕು, ಇಲ್ಲದೆ ಹೋದ್ರೆ ತಪ್ಪಾಗತ್ತೆ. ಅವರು ನಮ್ಮ ಮನೆ ಹಿರಿಯರು ಕಣೆ, ನಮ್ ಸುಖ ದುಃಖಕ್ಕೆ ಅವ್ರು ಇರ್ಲೇಬೇಕು. ಅತ್ತೆ ನೀವ್ ಹೇಳದೇನೋ ಸರಿ, ಆದ್ರೆ ರಾಧಿಕಂಗೆ ಅವ್ರು ಕಂಡ್ರೆ ಆಗೋದಿಲ್ವಲ್ಲ. ಅಮ್ಮ ಅದಕ್ಕೆ ಹೇಳ್ತಿರೋ ಸರಿಯಾಗೇ ಇದೆ, ರಾಧಿಕಾ ಅಕ್ಕ ಇದಕ್ಕೆಲ್ಲ ಒಪ್ಕೊಳ್ಳೋದೇ ಇಲ್ಲ. ದೊಡ್ಡಪ್ಪನ ಪೂಜೆ ಕರೀಲೇಬೇಕು ಅಂದ್ರೆ ನೀನು ಅದಕ್ಕೆ ಇಬ್ರು ಹೋಗ್ಬಿಟ್ಟು ಬನ್ನಿ, ಅದನ್ ಬಿಟ್ಟು ಅಕ್ಕ ಬರ್ತಾಳೆ ಅನ್ಕೊಂಡ್ರೆ ಅದೆಲ್ಲ ಆಗ್ದಿರೋ ಕೆಲ್ಸ. ಕಲ್ಕಿ ನೀನಾದ್ರೂ ಅಮ್ಮಂಗ್ ಹೇಳೋ. ನಾನೇನ್ ಹೇಳಿ, ಅಮ್ಮಂಗೆ ಎಲ್ಲ ಚೆನ್ನಾಗ್ ಗೊತ್ತು. ರಮ್ಯಾ ನೀನು ಕಲ್ಕಿ ರಾಧಿಕನ ಹತ್ರ ಹೋಗಿ ಅವಳು ಮನಸ್ಸು ತಿಳಿಯಾಗೋ ಹಾಗೆ ಮಾಡಿ ನಾಳೆ ದೊಡ್ಡಪ್ಪನ ಮನೆಗೆ ಹೋಗಿ ಪೂಜೆ ಕರೆಯೋಣ ಅಂತ ಹೇಳ್ರಿ. ಸರಿ ಹೋಯ್ತು, ಅದಕ್ಕೆ ಹೋಗಿ ಊಟಕ್ಕೆ ಕರಿ ಅಂತ ಹೇಳಿದ್ದಕ್ಕೇನೆ ನಾನು ಹೋಗ್ಲಿಲ್ಲ. ಅಂಥದ್ರಲ್ಲಿ ದೊಡ್ಡಪ್ಪನ ಹೋಗಿ ಪೂಜೆ ಕರೆಯೋಣ ಬಾ ಅಂತ ಕೇಳ್ತೀನ? ಅಯ್ಯಯ್ಯೋ ಈ ಸರಿ ಅಕ್ಕನ ಹತ್ರ ಕೇಳೋ ಲಿಸ್ಟು ತುಂಬಾನೇ ದೊಡ್ಡದಾಗಿದೆ, ನನ್ನ ಕೈಲಿ ಆಗಲ್ಲಮ್ಮ. ಏ ರಮ್ಯಾ ನನ್ನ ಮಾತು ಕೇಳೆ, ನೀವಿಬ್ರು ಹೋಗಿ ಅವಳ ಹತ್ರ ಮಾತಾಡಿದ್ರೆ ನಿಮ್ ಮಾತನ್ನ ಅವಳು ಸಮಾಧಾನದ ಕೇಳ್ತಾಳೆ ಕಣೆ, ಹೋಗ್ರೆ. ಅಮ್ಮ ನನ್ನ ಕೈಲಿ ಆಗಲ್ಲ, ನನ್ನ ಬಿಟ್ಬಿಡಿ. ಏ ರಮ್ಯಾ ರಮ್ಯಾ ನಿಂತ್ಕೋ. ಅತ್ತೆ ಸುನೈನ ಇವತ್ತು ಅಡುಗೆ ಮನೆ ಕೆಲಸ ಎಲ್ಲ ನಾನು ನೋಡ್ಕೋತೀನಿ, ನಾಳೆ ಹೋಟ್ಲಿಗೆ ಏನೇನು ತಯಾರಿ ಬೇಕೋ ಅದು ಮಾಡ್ಕೋ ಹೋಗು. ಕೊಡೋದನ್ನ ಬಿಡಿಯತ್ತೆ, ನಾನೇ ರುಬ್ಕೊಡ್ತೀನಿ. ಸುನೈನ ಇಷ್ಟು ದಿನ ನಮ್ಮ ಮನೆಯವರೆಲ್ಲರಿಗೂ ನಿನ್ನ ಕೈ ರುಚಿ ತೋರಿಸಿದೀಯ, ನಾಳೆಯಿಂದ ಈ ಏರಿಯಾದವರೆಲ್ಲರೂ ನಿನ್ನ ಕೈ ರುಚಿ ತಿಂತಾರೆ ನೋಡು. ಹೌದು ಅತ್ತೆ. ಆಮೇಲೆ ರಾಧಿಕಾ ಹತ್ರ ಭಾವನ್ನ ಪೂಜೆ ಕರೆಯೋ ವಿಷಯವಾಗಿ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ.
ಅವಳದಕ್ಕೇನಂತಾಳೋ ಏನೋಪ್ಪ. ಅತ್ತೆ, ರಾಧಿಕಾ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಅವಳಿಗೆ ಟೆನ್ಷನ್ ಕೊಡೋದು ಬೇಡ. ಹಾಗಂದ್ರೆ ಹೇಗೆ ಸುನೇನಾ, ಅವಳಿಗೆ ಕೋಪ ಬಂದಿದೆಯಂತ ಈ ವಿಷಯವಾಗಿ ಮಾತಾಡದೆ ಇರಕ್ಕಾಗತ್ತಾ? ಇಲ್ಲ ಇಲ್ಲ, ಅವಳು ರೆಡಿ ಆಗ್ಲಿ, ನಾನೇ ಹೋಗಿ ಮಾತಾಡ್ತೀನಿ. ಯಾಕಮ್ಮ ಮನೇಲಿ ಏನ್ ನಡೆದ್ರು ನಿನಗೆ ರೀಲ್ ಚಿಂತೆ ಅಲ್ವೇನೆ? ಬೆಳಿಗ್ಗೆ ಎದ್ದ ತಕ್ಷಣ ಈ ಫೋನ್ ಹಿಡ್ಕೊಂಡು ಕೂತ್ಕೊಂಡ್ ಬಿಡ್ತಾಳೆ. ಕೊಡಿಲಿ ಅಮ್ಮ, ಕೊಡಿಲಿ. ಈಗ ನಾನೇನ್ ಹೇಳ್ತೀನಿ ಅದನ್ನ ಕೇಳು. ಹೋಗಿ ಕಾಶಿ ನೆಬ್ಸು, ನಿಮ್ಮ ಅತ್ತಿಗೆಗೆ ತುಂಬಾ ಕೆಲಸ ಇದೆ, ರಾಧಿಕಾ ಬರೋ ಸಮಯ ಆಯ್ತು. ಒಂದ್ ನಿಮಿಷ ಕೊಡಮ್ಮ ಇಲ್ಲಿ. ಏ ಹೋಗೆ ನೀನು, ನಾನು ಹೇಳ್ತಿಲ್ವಾ ಹೋಗು. ಗಮ್ಯ, ಏ ಗಮ್ಯ. ಅಮ್ಮ ಸ್ವಲ್ಪ ನಿಧಾನ ಕೂಗು. ಆಯ್ತು ಬಿಡೆ. ಅಲ್ವೇ ಮೂರೊತ್ತು ಇದೊಂದು ಪುಸ್ತಕ ಇಟ್ಕೊಂಡು ಕೂತ್ಕೋತಿಯಲ್ಲ ನೀನು. ನಾಳೆ ಹೋಟ್ಲ್ ಓಪನಿಂಗ್ ಇದೆ, ಅದಕ್ಕೆ ಏನೇನ್ ಬೇಕು ಅಂತ ಒಂದ್ ಲಿಸ್ಟ್ ಮಾಡಿದ್ಯಾ? ಅಮ್ಮ ಆಲ್ರೆಡಿ ನನ್ನ ಅತ್ತೆ ಜೊತೆ ಮಾತಾಡಿ ಎಲ್ಲ ಲಿಸ್ಟ್ ಮಾಡಾಯ್ತು, ನೀನೇನು ಯೋಚನೆ ಮಾಡ್ಬೇಡ. ಸರಿ. ಆ ಋತ್ವಿ, ಏನೋ ಇದು, ಮನೆಗೆ ಬರ್ತಿದ್ ಹಾಗೆ ಕುಣಿತಾ ಇದೀಯಾ? ಅಮ್ಮ ನನ್ನೇನ್ ನೋಡ್ತಿದ್ಯಾ, ಟೈಮ್ ನೋಡಲೇ ಪಕ್ಕ ಟೈಮಿಸಿಗ್ ಬಂದಿನಿ. ಹೆಂಗೆ ಅಕ್ಕ ಇಲ್ಲಿ ನೋಡೋ, ನಾಳೆವರೆಗೂ ನಿನ್ನ ರನ್ನಿಂಗ್ ಗಿನ್ನಿಂಗು ಎಲ್ಲ ಗಂಟು ಮೂಟೆ ಕಟ್ಟಿಡು ಅಷ್ಟೇ. ಯಾಕಮ್ಮ? ನಾಳೆ ಹೋಟ್ಲ್ ಓಪನಿಂಗ್ ಇದೆ ಕಣೋ, ಕೆಲ್ಸ ಜಾಸ್ತಿ ಇರತ್ತೆ, ಅಲ್ಲಿ ಓಡಾಡ್ಬೇಕು. ಅಮ್ಮ ಅದ್ಕಿದ್ಕು ಏನ್ ಸಂಬಂಧ? ಏನ್ ಸಂಬಂಧನ? ನಿಮ್ ರಾಧಿಕಾ ಅಕ್ಕ ಅಣ್ಣ ಅತ್ತಿಗೆಗೆ ಹೋಟ್ಲ್ ಓಪನ್ ಮಾಡ್ಕೊಡ್ತಿದ್ದಾಳೆ. ಅಯ್ಯಯ್ಯೋ, 8 ಗಂಟೆ ಆಗೇ ಬಿಡ್ತಲ್ವೋ? ಅಕ್ಕ ಇವತ್ ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ. ವೆರಿ ಗುಡ್, ಇದನ್ನೇ ಮೇಂಟೈನ್ ಮಾಡು. ಹೋಗು, ಫ್ರೆಶ್ ಅಪ್ ಆಗ್ಬಿಟ್ ಬಾ. ಸರಿ ಅಕ್ಕ. ರಾಧಿಕಾ ಟಿಫನ್ ರೆಡಿ ಇದೆ, ಬಾ ಅಮ್ಮ. ದೀಪ ಹಚ್ಚಿ ಬರ್ತೀನಿ. ಚಟ್ನಿ ಹಾಕಿ. ಕೇಳಿನಿ? ಬೇಡ ಅತ್ತೆ, ತಿಂಡಿ ತಿಂತಿದ್ದಾಳೆ, ಆಮೇಲೆ ಕೇಳೋಣ. ರಾಧಿಕಾ ನಿನಗೆ ಇಷ್ಟವಾದ ಚಟ್ನಿ ಮಾಡಿದ್ದೀನಿ, ಹಾಕ್ಲಮ್ಮ ಸ್ವಲ್ಪ? ಬೇಡಮ್ಮ ಸಾಕು, ಬೇಗ ತಿನ್ಬೇಕು. ಅಮ್ಮ ನೀನು ತಿಂಡಿ ತಿಂದು ರೆಡಿ ಆಗು, ನಾವು ಹೊರಗಡೆ ಹೋಗ್ಬೇಕು. ಹೊರಗಡೆನಾ? ಎಲ್ಲಿಗಮ್ಮ? ದೊಡ್ಡಪ್ಪನ ಮನೆಗೆ. ಹೌದಾ? ಏನಮ್ಮ ಹಾಗೆ ನೋಡ್ತಿದ್ಯಾ? ನಾಳೆ ಹೋಟೆಲ್ ಓಪನಿಂಗ್ ಇಟ್ಕೊಂಡಿದ್ದೀವಿ, ದೊಡ್ಡಪ್ಪನ ಕರೆದಿಲ್ಲ ಅಂದ್ರೆ ಆಗತ್ತಾ? ಮೇಲ್ಮೇಲೆ ಎಷ್ಟೇ ಕೋಪ ಇದ್ರು ಅವರು ಈ ಮನೆ ಹಿರಿಯರು, ಅದಲ್ದೆ ನಿನ್ಗವರು ಬಹಳ ಗೌರವ ಕೊಡೋ ವ್ಯಕ್ತಿ. ಅಂತವ್ರ ಆಶೀರ್ವಾದ ಇದ್ರೆ ನಮ್ಗೆ ತಾನೇ ಒಳ್ಳೇದು. ಏನ್ ಗಮ್ಯ, ಇದು ರಾಧಿಕಾ ಅಕ್ಕನ ಮಾತಾಡ್ತಿರೋದು? ಅದೇ ನಂಗೂ ಆಶ್ಚರ್ಯ ಆಗ್ತಿದೆ. ಅಷ್ಟೇ ಅಲ್ಲಮ್ಮ, ನಮ್ಮನೇಲಿ ಏನೋ ಒಳ್ಳೇದು ಕೆಟ್ಟದು ಆಗ್ಬೇಕಂದ್ರು ಅದು ದೊಡ್ಡಪ್ಪ ಇಲ್ಲಾಂದ್ರೆ ಆಗೋದೇ ಇಲ್ಲ. ಅದಕ್ಕೆ ರಾಧಿಕಾ ನೀನೇನ ಹೀಗೆ ಹೇಳ್ತಿರೋದು? ನನಗಂತೂ ನಂಬಕ್ಕೆ ಆಗ್ತಿಲ್ಲಮ್ಮ. ಭಾವನ್ ಕರೆಯೋ ವಿಷಯದಲ್ಲಿ ನಿನ್ನ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನಾನು ರಾತ್ರಿ ಎಲ್ಲ ನಿದ್ದೇನೆ ಮಾಡಿಲ್ಲ ಗೊತ್ತಾ?
ನಿಜ ರಾಧಿಕಾ, ನಾನು ಅತ್ತೆ ಹತ್ರ ಇದ್ರ ಬಗ್ಗೆ ಮಾತಾಡೋದ್ ಬೇಡ ಅಂತ ಹೇಳ್ತಾ ಇದ್ದೆ. ಆದ್ರೆ ನೀನೇ ಅರ್ಥ ಮಾಡ್ಕೊಂಡು ಮಾವನ ಕರೆಯೋದು ಸರಿ ಅಂತ ಹೇಳ್ದಲ್ವಾ, ಖುಷಿ ಆಯ್ತು. ನಿನಗೆ ಅವ್ರ ಮೇಲೆ ಎಷ್ಟೇ ಕೋಪ ಇದ್ರು ರಾತ್ರಿ ನಡೆದದನ್ನ ಮರೆತು ಅವ್ರನ್ನ ಪೂಜೆ ಕರೆಯೋಣ ಅಂತ ಹೇಳಿದ್ಯಲ್ಲ, ನೀನ್ ತುಂಬಾ ದೊಡ್ಡ ಮನಸ್ಸಮ್ಮ. ನೀನ್ ಚೆನ್ನಾಗಿರ್ಬೇಕು ರಾಧಿಕಾ, ನೀನ್ ಚೆನ್ನಾಗಿರ್ತೀಯಮ್ಮ. ಆಯ್ತಮ್ಮ, ನೀನು ಮಾತಾಡ್ಕೊಂಡಿರ್ಬೇಡ, ನಂಗೆ ಡ್ಯೂಟಿಗೆ ಟೈಮ್ ಆಯ್ತು, ಬೇಗ ರೆಡಿಯಾಗು. ಆಮೇಲೆ ಅದಕ್ಕೆ ನೀವು ನಿಮ್ಮ ಯಜಮಾನ್ರನ್ನ ಕರ್ಕೊಂಡು ಹಿಂದೆನೆ ಬಂದ್ಬಿಡಿ. ಸರಿ ರಾಧಿಕಾ.